ಬಹಳ ಇಂಟರೆಸ್ಟಿಂಗ್ ನಾವು ಇದನ್ನು ಗಮನಿಸೇ ಇರಲಿಲ್ಲ ರೀ ಬಹಳ ಜನ ಬಿಜೆಪಿ ಅಲ್ಲಿ ಇದ್ದವರು ಜಗದೀಶ್ ಶೆಟ್ಟರ್ ರಾಜೀನಾಮೆ ಕೊಡ್ಲಿ ಅಂತ ಕಾಯ್ತಾ ಇದ್ರು ಹೌದು ಬಿಜೆಪಿ ಅಲ್ಲಿ ಇದ್ದವರು ಮಹೇಶ್ ತೆಂಗಿನಕಾಯಿ ಕಾಯ್ತಾ ಇದ್ರು ಬಿಎಲ್ ಸಂತೋಷ್ ಅವರ ಆಪ್ತರಾಗಿದ್ದಾರೆ ಮಹೇಶ್ ತೆಂಗಿನಕಾಯಿ ಆಯ್ತಾ ಬಿಜೆಪಿ ರಾಜ್ಯ ಘಟಕದಲ್ಲಿ ಬಹಳ ಸಕ್ರಿಯರಾಗಿದ್ದಾರೆ ಮಹೇಶ್ ಅವರು ಅವರು ಸ್ಪರ್ಧೆ ಮಾಡ್ತಾ ಇದ್ದಂತ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರ ಖಾಲಿ ಆಗಿರೋದ್ರಿಂದ ಅಬೋ ಪಟ್ರ ರಾಜೀನಾಮೆಯ ಅನ್ನ ಸದ್ದಲ್ಲಿ ಇರ್ತಾರೆ ಈಗ ಮಹೇಶ್ ತೆಂಗಿನಕಾಯಿ ಹೌದು ಸಿ ಆರು ಟರ್ಮ್ ಸತತವಾಗಿ 25 30 ವರ್ಷ ಶಾಸಕರಾಗಿದ್ದಂತವರು ಜಗದೀಶ್ ಶೆಟ್ಟರ್ ಅವರಿಗೆ ಸ್ಥಾನಮಾನವೋ ಸ್ಥಾನಮಾನವಿಲ್ಲವೋ ಅವರು ಮುಖ್ಯಮಂತ್ರಿ ಆಗಿದ್ರೋ ಮುಖ್ಯಮಂತ್ರಿ ಆಗಿರಲಿಲ್ಲವೋ ಅವರು ಶಾಸಕರಾಗಿದ್ರೋ ಶಾಸಕರಾಗಿರಲಿಲ್ಲವೋ ಮಂತ್ರಿಗಳಾಗಿದ್ರೋ ಮಂತ್ರಿಗಳಾಗಿರಲಿಲ್ಲವೋ ಮತ್ತೊಂದೇನೋ ಆಗಿದ್ರೋ ಮತ್ತೊಂದೇನೋ ಆಗಿರಲಿಲ್ಲವೋ ಅವರಿಗೆ ಪಕ್ಷ ನ್ಯಾಯ ಕೊಡ್ತೋ ಅನ್ಯಾಯ ಮಾಡ್ತೋ ಮತ್ತೊಂದ ಯಾರೋ ನ್ಯಾಯ ಕೊಡಿಸ್ತೀನಿ ಅಂತ ಕರೆಸ್ಕೊಂಡ್ರೋ ಮತ್ತೊಬ್ಬರು ಯಾರೋ ಹೆಲಿಕಾಪ್ಟರ್ ಕಳಿಸ್ತೀನಿ ಎರಡೆರಡು ಮೂರು ಮೂರು ಬನ್ನಿ ಅಂದ್ರೋ ಮತ್ತೊಬ್ಬರು ಯಾರೋ ಸೂಪರ್ ಸಾನಿಕ್ ಜೆಟ್ ಕಳಿಸ್ತೀವಿ ಅಂದ್ರೋ ಸೆಕೆಂಡರಿ ಆ ಜಾಗ ಕ್ಲಿಯರ್ ಆಯ್ತಲ್ಲ ಈಗ ಶಾಸಕ ಸ್ಥಾನ ಈ ಒಂದು ವಲಯ ಬಿಜೆಪಿಯ ಒಳಗಿರುವ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಆಕಾಂಕ್ಷಿಗಳ ವಲಯ ಕಾಯ್ತಿರ್ತದೆ ಅವರ ಮನವೊಲಿಸೋದೇ ಬೇಡ ಅಂತ ಕಾಯ್ತಿರ್ತದೆ ಹೌದು ಹೌದು ಇಲ್ವೇ ಅವರವರೊಳಗೆ ಇರ್ತದೆ ತಾನೇ 30 ವರ್ಷದಿಂದ ಹಿಂಗೆ ಕೈ ಕಟ್ಕೊಂಡು ಒಬ್ಬರು ಹಿಂಗೆ ನಿಂತಿರ್ತಾರೆ ತಾನೆ ಎಮ್ ಎಲ್ ಎ ಆಗ್ತಾ ಇದ್ದಾರೆ ಎಮ್ ಎಲ್ ಎ ಆಗ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತಾರೆ ತಾನೆ ಒಬ್ಬರು ಅವ್ರಿಗೆ ಇವಾಗ ಕೊಟ್ರ ರಾಜೀನಾಮೆ ಓ ಬಾ 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 ಥ್ಯಾಂಕ್ ಯು ಪ್ರೈಮರಿ ಮೆಂಬರ್ಶಿಪ್ ಕೊಟ್ರ ಥ್ಯಾಂಕ್ ಯು ಮನವೊಲಿಸ್ಬಿಡ್ತಾರೆ ಅಯ್ಯೋ ಬೇಡ ಅಂತಲೇ ಮಾತಾಡ್ಕೊಂಡಿರ್ತಾರೆ ಅವರು ಹೌದಲ್ವೋ ನೀವು ಹೇಳಿ ಕಾಂಗ್ರೆಸ್ ವಿಷಯ ಮಾತಾಡ್ತಾ ಇಲ್ಲ ನಾನು ಕಾಂಗ್ರೆಸ್ಗೆ ಪೊಲಿಟಿಕಲ್ ಕನ್ವೀನಿಯನ್ಸು ಬಟ್ ದಿಸ್ ಪೊಲಿಟಿಕಲ್ ಕನ್ವೀನಿಯನ್ಸ್ ಇಸ್ ಫಾರ್ ಎವ್ರಿ ಒನ್ ಇವನ್ ಫಾರ್ ದೋಸ್ ಹು ಆರ್ ಇನ್ ಬಿಜೆಪಿ